ಮಂದಿಯ ಬಾಳಿಗೆ ಭವ್ಯ ಬೆಳಕನ್ನು ನೀಡುತ್ತಿರುವ ಪರಮ ಗುರುಗಳಿಗೆ ಮತ್ತು ಗುರು ಸಮಾನರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ನನ್ನ ಪ್ರೀತಿಯ ಗೌರವಾನ್ವಿತ ಶಿಕ್ಷಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಶಿಕ್ಷಕರ ದಿನಾಚರಣೆಗೆ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಹೆಸರು ಚಂದನ್. ದ್ವಿತೀಯ PUC ವಾಣಿಜ್ಯ ವಿಭಾಗದ CEBA ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಶಿಕ್ಷಕರ ಬಗ್ಗೆ ಮಾತೃಭಾಷೆಯಲ್ಲಿ ಮಾತನಾಡುವುದೇ ಒಂದು ಅದ್ಭುತ ಅನುಭವ. ಆ ಸ್ವಲ್ಪ ಅಧ್ಯಯನ ಇಲ್ಲ. ನಾನು ಬಾಲ್ಯಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಮೇ ಬ್ರಹ್ಮಣಿ ಕೋಪಿನಾಸಕ್ತ ಅಂತ ಹೇಳಿದೆ. ಇಲ್ಲಿ ಎಲ್ಲ ವರ್ಗದವರು ಇದ್ದೀವಿ. ಕ್ರೀಡೆಯಲ್ಲಿ ಆಸಕ್ತರಾಗಿರುವಂತಹ ಬಾಲಕರಿದ್ದೀವಿ, ತರುಣಿಯಲ್ಲಿ ತರುಣರಲ್ಲಿ ಆಸಕ್ತರಾಗಿರುವಂತಹ ತರುಣ ತರುಣಿಯರಿದ್ದೀವಿ, ಚಿಂತೆಯಲ್ಲೇ ಮಂತ್ರರಾಗಿರ್ತಕ್ಕಂಥ ಜನ ಸಾಕಷ್ಟಿದ್ದೀವಿ. ಪರಬ್ರಹ್ಮಣ ಕಡೆ ಕಲ್ಕೊಂಡು ಹೋಗೋ ಯಾರಪ್ಪ ಅಂತ ಕೇಳಿದ್ರೆ, ನೀವೆಲ್ಲರೂ ಕೂತು ಯಾರನ್ನ ನೋಡ್ತಾ ಇದ್ರೋ ಅವರೇ ನಿಮ್ಮ ಆದಿಕ್ಕಿನ ಕಡೆಗೆ ನಡೆಸಿ ಹೋಗರು ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಹೀಗಾಗಿ ಇವತ್ತೇನು ಗುರುಗಳನ್ನು ನೋಡ್ತಾ ಆನಂದಿಸುವ ಈ ಭಾಗ್ಯ ಇದೆಯಲ್ಲ, ನಿಜಕ್ಕೂ ನಮ್ಮೆಲ್ಲರ ಮನಸ್ಸನ್ನು ತುಂಬುವಂತಹ ಅಪರೂಪದ ಭಾಗ್ಯ ಅಂತ ಭಾವಿಸ್ತೇನೆ. ಬಹುಶಃ ಮಾತನಾಡಬೇಕಾದ್ರೆ ಧೋಗುತ್ತೋ ಎದೆ ಇಟ್ಕೊಂಡು ಗುರುಗಳೆದುರು ಮಾತನಾಡಬೇಕಾದ್ರೆ ಬಾಯಿ ಕಟ್ಟುತ್ತೆ. ಯಾಕಂದ್ರೆ ಯಾರನ್ನು ನಾವು ಸರಸ್ವತಿ ರೂಪದಲ್ಲಿ ಕಾಣಬಹುದು, ಯಾವ ಸರಸ್ವತಿ ನಾಲಿಗೆ ಮೇಲೆ ನಿಂತು ನಿಲ್ಲಲಿ ಎಂದು ನಾವು ಭಾವಿಸ್ತೀವೋ, ಆ ತಾಯಿ ಸರಸ್ವತಿಯ ರೂಪವನ್ನು ತಾಳಿ ಎದುರಿಗೆ ನಿಂತು ಕೂತ್ರೆ ಯಾರ ತಾನೆ ಮಾತಾಡೋ ಧೈರ್ಯ ಬರುತ್ತೆ ಅಂತ ನಿವೇದಿಸ್ಕೊಳ್ಬೇಕಾಗಿರುವಂತ ಸಂದರ್ಭ. ಭಾರತಕ್ಕೆ ಬೇಕಾಗಿರುವಂತಹ ಸದೃಢ ಪ್ರಜೆಗಳನ್ನು ಹುಟ್ಟು ಹಾಕುವ ಶಕ್ತಿ ಶಿಕ್ಷಕರಿಗೆ ಬಿಟ್ಟರೆ ಮತ್ತಾರು ಇರುತ್ತೆ? ಒಂದು ದೇಶಕ್ಕೆ ದೇಶ ಕಾಯುವ ಯೋಧ ಮತ್ತು ಅನ್ನ ನೀಡುವ ರೈತನೇಗೋ, ಅದೇ ರೀತಿ ಆ ದೇಶ ಅಭಿವೃದ್ಧಿಯಾಗಬೇಕೆಂದ್ರೆ ಶಿಕ್ಷಕನ ಪಾತ್ರ ಮುಖ್ಯವಾಗುತ್ತೆ. ನಮ್ಮೆಲ್ಲರ ಹಣೆ ಬರವನ್ನು ಭಗವಂತನ ಕೈಯಲ್ಲೇ ಬದಲಾಯಿಸಲಾಗಿದೆ. ಆದರೆ ಈ ಬಡಪ ಹಿಡಿದ ಭಗವಂತನ ಕೈಯಲ್ಲಿ ನಮ್ಮ ಹಣೆ ಬರವನ್ನು ಸಹ ಬದಲಾಯಿಸುವ ಶಕ್ತಿ ಇದೆ. ಆದ್ರಿಂದಲೇ ಗುರುಗಳನ್ನು ತ್ರಿಮೂರ್ತಿಗಳಿಗೆ ಗೌರವಿಸಲಾಗಿದೆ. ಮತ್ತೊಮ್ಮೆ ನನ್ನ ಎಲ್ಲಾ ಪರಮ ಪೂಜ್ಯ ಶಿಕ್ಷಕರಿಗೆ ಕ್ಷತ್ರಿಯ ನಮನಗಳನ್ನು ಸಲ್ಲಿಸುತ್ತಾ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.